नमस्ते वासवि साहित्य कला वेदिके अर्पिसुव कन्नड बल्लवरु ओदले बेकाद पुस्तकगळ परिचयात्मक कार्यक्रमदल्लि ओद्तारु पुस्तक मास्तिगळ सण्ण कथेगळु ओद्तारु कथे आंग्ल नौका कैप्टन आंग्ल नौका कैप्टन महायुद्ध नडेयुत्तिद्द वर्षगळल्लि मध्ये ओंदु दिन नानु पुणेगे होगलु स्वल्प दूरद ओंदु रैल्वे स्टेशन नल्लि रैलु हिडियबेकायितु आग नानु रक्षणा शाखेय व्यय परिशीलक भागदल्लि केलसदल्लिद्देनु ಒಂದು ಪಾಳೆಯದ ಲೆಕ್ಕವನ್ನು ನೋಡಿ ಮುಗಿಸಿ ನನ್ನ ಕಚೇರಿಗೆ ಹಿಂದಿರುಗಿ ಹೊರಟಿದ್ದೆನು. ನಾನು ಸ್ಟೇಷನ್ ಸೇರುವ ವೇಳೆಗೆ ರೈಲು ಇನ್ನೇನು ಹೊರಡುವ ಸಮಯವಾಗಿತ್ತು. ಯಾವುದೋ ಒಂದು ಗಾಡಿಯಲ್ಲಿ ಕುಳಿತುಕೊಳ್ಳದಿದ್ದರೆ ರೈಲು ತಪ್ಪಿಯೇ ಹೋಗಬಹುದು. ನಾನು ಅವಸರವಾಗಿ ಒಂದು ಕೂಪೆಯನ್ನು ಹೊಕ್ಕೆನು. ಕೂಪೆಯಲ್ಲಿ ಬೇರೆ ಪ್ರಯಾಣಿಕ ಒಬ್ಬ ಮಾತ್ರ ಇದ್ದ. ಆತ ಒಬ್ಬ ಬಿಳಿಯ ಆಣಿಗಳಿಂದ ನೇತು ಹಾಕಿದ್ದ ಅವನ ಅಂಗಿ ಟೋಪಿಯಿಂದ ಅವನು ನೌಕಾದಳದ ಒಬ್ಬ ಅಧಿಕಾರಿ ಎನ್ನುವುದು ಕಂಡಿತು. ಲಾಂಛನಗಳಿಂದ ಆತ ಒಬ್ಬ ಕ್ಯಾಪ್ಟನ್ ಎನ್ನುವುದು ಕಾಣುತ್ತಿತ್ತು. ಕ್ಯಾಪ್ಟನ್ ಟೀ ತೆಗೆದುಕೊಳ್ಳುತ್ತಿದ್ದನು. ಅವನ ಎರಡೂ ಕಡೆಗೆ ಪೀಠದ ಮೇಲೆ ಬಿಸ್ಕತ್ತು, ರೊಟ್ಟಿ, ಜಾಮ್, ಬೆಣ್ಣೆ ಮೊದಲಾದ ಉಪಹಾರ ಪದಾರ್ಥಗಳು ಹರಡಿದ್ದವು. ಎದುರಿನ ಪುಟ್ಟ ಮೇಜಿನ ಮೇಲೆ ಪಿಂಗಾಣಿ ತಟ್ಟೆ ಎರಡು ಮೂರು, ಅಲ್ಲೇ ಒಂದು ವಿಸ್ಕಿ ಸೀಸೆ, ಒಂದು ಸೋಡಾ ಸೀಸೆ ಇದ್ದವು. ಸೀಸೆಗಳನ್ನು ತೆರೆದು ಅವುಗಳಿಂದ ವಿಸ್ಕಿಯನ್ನು ಸೋಡಾವನ್ನು ಬಳಸಿದ್ದುದು ಕಾಣುತ್ತಿತ್ತು. ನಾನು ಹಠಾತ್ ಆಗಿ ಕೂಪೆಯೊಳಗೆ ಹೊಕ್ಕಾಗ ಕ್ಯಾಪ್ಟನ್ ನನ್ನ ಕಡೆಗೆ ನೋಡಿದನು. ಸ್ವಲ್ಪ ಕಕಮಕನಾದಂತೆ ಕಂಡನು. ಒಂದೇ ಕ್ಷಣ ನಾನು ತೆರೆದು ನನ್ನ ಎಡಕ್ಕಿದ್ದ ಪೊಟ್ಟಣಗಳನ್ನು ತನ್ನ ಕಡೆಗೆ ಸೆಳೆದುಕೊಂಡು ನನಗೆ ಸ್ಥಳ ಮಾಡಿಕೊಟ್ಟು, ಕ್ಷಮಿಸಬೇಕು ಸ್ವಾಮಿ, ನಾನು ಬಹಳ ಸ್ಥಳವನ್ನು ಆಕ್ರಮಿಸಿಕೊಂಡಿದ್ದೇನೆ, ತಮಗೆ ಅನನುಕೂಲ ಎಂದನು. ನಾನು ಅಂಥದ್ದೇನು ಇಲ್ಲ ಕ್ಯಾಪ್ಟನ್ ಸಾಹೇಬರೇ, ಈ ಸ್ಥಳ ನನಗೆ ಸಾಕು ಎಂದು ಹೇಳಿ ನಾನು ಹೊಕ್ಕ ಬಾಗಿಲ ಬಳಿಯ ಮೂಲೆಯಲ್ಲಿ ಪೀಠದ ಮೇಲೆ ಕುಳಿತೆನು. ಕ್ಷಣದಲ್ಲಿ ರೈಲು ಹೊರಟಿತು. ಸ್ವಲ್ಪದರಲ್ಲೇ ವಾಡಿಕೆಯ ವೇಗದಲ್ಲಿ ಓಡತೊಡಗಿತು. ನಾನು ಕಿಟಕಿಯಿಂದ ಹೊರಗಡೆ ನೋಡುತ್ತಾ ನನ್ನ ಯೋಚನೆಯನ್ನು ನಾನು ಮಾಡುತ್ತಾ ಕುಳಿತು ಕ್ಯಾಪ್ಟನ್ ಕುಳಿತ ಕಡೆಗೆ ಮುಖ ಮಾಡದೇ ಇದ್ದರೂ ನನಗೆ ಅವನು ನನ್ನ ಕಡೆಗೆ ಒಂದೆರಡು ಸಲ ಕುತೂಹಲದಿಂದ ನೋಡಿದ್ದು ತಿಳಿಯಿತು. ಯುದ್ಧಕ್ಕೆ ಪೂರ್ವದಲ್ಲಿ ಆಂಗ್ಲ ಜನ ಎಂದರೆ ಈತ ಒಬ್ಬ ಆಂಗ್ಲ ಎಂದು ನನ್ನ ತಿಳುವಳಿಕೆ. ಈತನ ಜನ ಒಬ್ಬ ಭಾರತೀಯ ತಮ್ಮೊಂದಿಗೆ ಒಂದೇ ಗಾಡಿಯಲ್ಲಿ ಕುಳಿತರೆ ಆಂಗ್ಲನ ಮರ್ಯಾದೆಗೆ ಕುಂದು ಎಂದು ಎಣಿಸುತ್ತಿದ್ದರು. ಈತನ ನೋಟದಲ್ಲಿ ಅಸಹನೀಯ ಲಕ್ಷಣವಿರಲಿಲ್ಲ, ನಿಜವಾಗಿ ವಿಶ್ವಾಸವೇ ಕಾಣುತ್ತಿತ್ತು. ನಾನು ನಮ್ಮ ಆಂಗ್ಲ ಪ್ರಭುಗಳ ನಡತೆಯಲ್ಲಿ ಮಹಾಸಂಗ್ರಾಮ ಇಷ್ಟು ಮಾರ್ಪಾಡನ್ನಂತೂ ಮಾಡಿದೆ ಎಂದು ಯೋಚಿಸಿಕೊಂಡೆ. ಆದರೂ ನನಗೂ ನಾನೇ ಮಾತನಾಡಿಸಿ ಇವನೊಂದಿಗೆ ಪರಿಚಯ ಬೆಳೆಸುವ ಅಪೇಕ್ಷೆ ಆಗಲಿಲ್ಲ. ಕೆಲವು ನಿಮಿಷಗಳ ನಂತರ ಕ್ಯಾಪ್ಟನ್ ಮಹಾಶಯ ವಿಸ್ಕಿ ಸೀಸೆಯ ಬಿರುಡೆಯನ್ನು ತೆಗೆದು ತನ್ನ ಲೋಟದೊಳಗೆ ಸ್ವಲ್ಪ ವಿಸ್ಕಿ ಸುರಿದಕ್ಕೆ ಸ್ವಲ್ಪ ಸೋಡಾ ಸೇರಿಸಿದನು. ತನ್ನ ಪಾನೀಯವನ್ನು ಸಿದ್ಧ ಮಾಡಿಕೊಳ್ಳುತ್ತಾ ಮಧ್ಯೆ ನಾನು ಸ್ವಲ್ಪ ಕುಡಿಯುತ್ತೇನೆ ಸ್ವಾಮಿ, ತಮಗೆ ಬೇಸರವಿಲ್ಲವಷ್ಟೇ, ಉಪಹಾರದ ಹೊತ್ತಾದರೂ ಇದನ್ನು ಊಟದಂತೆಯೇ ನಡೆಸುತ್ತಿದ್ದೇನೆ ಎಂದನು. ಚಿಂತೆ ಬೇಡಿ ಕ್ಯಾಪ್ಟನ್ ಸಾಹೇಬರೇ, ತಾವು ಇದು ಏನು ಮಾಡಿದರೂ ನನಗೆ ಅಡ್ಡಿ ಇಲ್ಲ ಎಂದೆ. ತಾವು ಎಂಥ ಸಜ್ಜನರು ಸ್ವಾಮಿ, ಯುದ್ಧದಲ್ಲಿ ತೊಡಗಿರುವ ನಮ್ಮಂಥ ಜನ ಸಮಯ ದೊರೆತಾಗ ಸ್ವಲ್ಪ ಸುಖಪಡಲು ಅವಕಾಶವಿರಬೇಕು ಎನ್ನುವುದು ತಮಗೆ ತಿಳಿದಿರುವುದು ಕಾಣುತ್ತದೆ. ಹೌದು, ಆ ಮಾತಿಗೆ ನನ್ನ ಒಪ್ಪಿಗೆ. ಮನ್ನಿಸಬೇಕು ಸ್ವಾಮಿ, ನೀವು ನನ್ನನ್ನು ನೇರವಾಗಿ ಕ್ಯಾಪ್ಟನ್ ಎಂದು ಕರೆದು ಬಿಟ್ಟಿರಿ ಎಂದ ಮೇಲೆ ನಮ್ಮ ಅಧಿಕಾರಗಳ ಲಾಂಛನವನ್ನು ತಾವು ಗುರುತಿಸಬಲ್ಲಿರಿ ಎಂದಾಯಿತು. ಹೌದು, ನನಗೆ ಅವುಗಳ ಗುರುತಿದೆ. ನಾನು ಸೈನ್ಯಗಳ ಶಾಖೆಯ ವ್ಯಯ ಪರಿಶೀಲಕ ಅಧಿಕಾರದಲ್ಲಿದ್ದೇನೆ. ಉಗ್ರಾಣದಲ್ಲಿ ಈ ಲಾಂಛನಗಳು ದೊರಕುತ್ತವೆ, ನಾನು ಇವನ್ನು ಬಲ್ಲೆನು. ನಾನು ತಮ್ಮ ದೇಶ ತಮ್ಮ ಜನವನ್ನು ಕುರಿತು ಕೆಲವು ಸಂಗತಿಗಳನ್ನು ಬಲ್ಲೆನು ಸ್ವಾಮಿ. ಎಂದಿಗಿಂತಲೂ ನನಗೆ ಭಾರತೀಯರೆಂದರೆ ಪ್ರೀತಿ. ನೀವು ತುಂಬ ಶಕ್ತರಾದ ಜನ, ನಿಮ್ಮ ಯೋಗ್ಯತೆಯನ್ನು ಕುರಿತು ನನಗೆ ತುಂಬ ಗೌರವ. ಸಂತೋಷ ಕ್ಯಾಪ್ಟನ್ ಸಾಹೇಬರೇ. ಹೌದು ಸ್ವಾಮಿ, ಒಂದು ಮಾತು ಹೇಳುವುದಾದರೆ ಇದನ್ನು ನಾನು ನೋಡಿರುವಷ್ಟರಿಂದ ಈಗ ದೃಢವಾಗಿ ಹೇಳಿಯೇನು, ನಿಮ್ಮ ಜನ ದೇವರು ಸೃಷ್ಟಿಸಿದ ಬೇರೆ ಯಾವ ಜನಕ್ಕಿಂತಲೂ ಬುದ್ಧಿಯಲ್ಲಿ ಕಡಿಮೆ ಅಲ್ಲ. ಆ ವೇಳೆಗೆ ಕ್ಯಾಪ್ಟನ್ ತನ್ನ ಉಪಹಾರ ಮುಗಿಸಿದ್ದನು. ಪಕ್ಕದಲ್ಲಿದ್ದ ಪೊಟ್ಟಣಗಳನ್ನು ತೆಗೆದು ಒಂದು ಬೆತ್ತದ ಪೆಟ್ಟಿಗೆಯಲ್ಲಿ ಹಾಕಿ ಲೋಟದಲ್ಲಿ ಮತ್ತಷ್ಟು ವಿಸ್ಕಿ ಸೋಡಾ ಸುರಿದು ಆ ಸೀಸೆಗಳನ್ನು ಮುಚ್ಚಿ ಪುಟ್ಟಿಯೊಳಗೆ ಇಟ್ಟನು. ಪೀಠದ ತನ್ನ ಕಡೆಯ ಮೂಲೆಯಲ್ಲಿ ಹೊರಗೆ ಕುಳಿತನು. ನಮ್ಮ ಜನ ಎಂದು ನೀವು ಹೇಳುತ್ತಿರುವುದು ಯಾರನ್ನು ಎಂದು ನಾನು ಕೇಳಿದೆ. ಪಟವರ್ಧನರು, ಅವರ ಜೊತೆ ಜನರು ಸ್ವಾಮಿ. ಓ, ನೀವು ಪಟವರ್ಧನರನ್ನು ಕುರಿತು ಗುರುತು ಹಿಡಿಯಬಲ್ಲಿರಾ? ನಾನು ಒಬ್ಬ ಪಟವರ್ಧನ ಎಂದು ತಿಳಿದಿದ್ದೀರಲ್ಲ. ಪಟವರ್ಧನ ಅಲ್ಲದಿದ್ದರೆ ಅವರ ಅಣ್ಣ ತಮ್ಮ ಸ್ವಾಮಿ. ನಿಮ್ಮ ಹಣೆಯ ಗುರುತು, ನಿಮ್ಮ ಪಗಡಿ, ಇವು ಸಾಕು ನಿಮ್ಮ ಗುರುತನ್ನು ಹೇಳುವುದಕ್ಕೆ. ಹೌದು, ನಿಮ್ಮ ತಿಳುವಳಿಕೆ ಸರಿ. ನಾನು ಪಟವರ್ಧನನ ವಂಶಿಕನಲ್ಲ, ಆದರೆ ನೀವೆನ್ನುವಂತೆ ಅವರ ಜೊತೆಯೇ ಒಂದು ಗುಂಪಿನವನು. ಆದರೆ ಈ ಮುಖದ ಗುರುತು, ಈ ಪಗಡಿಯನ್ನು ಈಗ ಮಹಾರಾಷ್ಟ್ರದ ಜನರಲ್ಲಿ ತಕ್ಕಷ್ಟು ಪುಣ್ಯವಂತರಾದ ಅನೇಕರು ಬಳಸುತ್ತಾರೆ. ಸರಿ, ಆದರೆ ತಾವು ಬರೆಯ ಪುಣ್ಯವಂತ ಮಹಾರಾಷ್ಟ್ರ ಮಹನೀಯರಲ್ಲ, ಬ್ರಾಹ್ಮಣರು. ಸರಿ, ಅದು ನಿಮಗೆ ಹೇಗೆ ತಿಳಿಯಿತು? ಹೇಗೆ ಇರಲಿ, ನಾನದನ್ನು ಬಲ್ಲೆ, ಅದು ನನಗೆ ತಿಳಿಯುತ್ತದೆ. ಕ್ಯಾಪ್ಟನ್ ಸಾಹೇಬ ಈ ವೇಳೆಗೆ ತನ್ನ ವಿಸ್ಕಿಯನ್ನು ಕುಡಿದು ಮುಗಿಸಿದ್ದನು. ಈಗ ನನ್ನನ್ನು ಕುರಿತು ಮನ್ನಿಸಬೇಕು ಸ್ವಾಮಿ, ನಾನು ಹೊಗೆ ಹಿಡಿದರೆ ತಮಗೆ ಬೇಸರವಿಲ್ಲವಷ್ಟೇ.
ಖಂಡಿತವಾಗಿಲ್ಲ ಕ್ಯಾಪ್ಟನ್ ಸಾಹೇಬರೇ, ವಶವಾಗಿ ಹಿಡಿಯಿರಿ ಎಂದು ಉತ್ತರ ಕೊಟ್ಟೆ. ಉಪಕಾರವಾಯಿತು ಸ್ವಾಮಿ. ನೀವು ಹೊಗೆ ಹಿಡಿಯುವುದಿಲ್ಲವಾದರೂ ಬೇರೆಯವರು ಹಿಡಿಯುವುದಕ್ಕೆ ಸಮ್ಮತಿಸುವುದು ದೊಡ್ಡ ಸೌಜನ್ಯ. ಅದು ಅಂತ ಸೌಜನ್ಯವೆಂದು ನಾನು ಹೇಳಲಾರೆ. ನಮ್ಮ ಪ್ರಭುಗಳು ಯಾವುದನ್ನು ಮಾಡಿದರೂ ನಾವು ಅದು ಕಡ್ಡಿ ಹೇಳುವಂತಿಲ್ಲ. ಈಗ ನಮಗೆಲ್ಲ ಇದು ವಾಡಿಕೆಯಾಗಿ ಹೋಗಿದೆ. ಏಕೆ ನಾವೇ ಅನೇಕರು ಇದನ್ನೆಲ್ಲ ಮಾಡುತ್ತಿದ್ದೇವೆ. ಅದು ನಿಜ ಸ್ವಾಮಿ, ನಿಮ್ಮ ಜನ ಹೀಗೆ ಮಾಡುವುದು ಅನ್ಯಾಯ. ತಾವೀರ ಹೇಳಿದರು ಜೀವನದಲ್ಲಿ ಗಾಂಧಿ ಮಾರ್ಗವೇ ಉನ್ನತ ಮಾರ್ಗ. ಹಾಗೆನ್ನುತ್ತೀರಾ ಕ್ಯಾಪ್ಟನ್? ಅಂದರೆ ನಾನೊಬ್ಬ ಗಾಂಧಿ ಮನುಷ್ಯನಲ್ಲ ಎನ್ನುವುದು ನಿಮಗೆ ಕಾಣುತ್ತಿದೆಯೇ? ಅದು ಸರಿ ಸ್ವಾಮಿ, ನೀವು ಸರ್ಕಾರದೊಂದಿಗೆ ಸಹಕರಿಸುತ್ತಿದ್ದೀರಿ. ಆದರೆ ನಾನು ಗಾಂಧಿ ಮಾರ್ಗ ಎಂದದ್ದು ಭಾರತೀಯರ ಅತ್ಯುತ್ತಮ ಜೀವನ ಕ್ರಮವನ್ನು, ಇದಕ್ಕಿಂತ ಒಳ್ಳೆಯ ಕ್ರಮ ಎಲ್ಲಿಯೂ ಬೆಳೆದಿಲ್ಲ ಎನ್ನುವುದು ನನ್ನ ತಿಳುವಳಿಕೆ. ನಿಮ್ಮ ಈ ಮಾತಿನಿಂದ ನನಗೆ ತುಂಬಾ ಹೆಮ್ಮೆ ಬರಬೇಕು. ಆದರೆ ನೀವು ಭಾರತ ಪಕ್ಷಪಾತಿಯಾದ ಆಂಗ್ಲ, ಆಂಗ್ಲನೆಂದೇ ಹೇಳುವಂತಿಲ್ಲ, ಸ್ಕಾಟ್ ಇರಬಹುದು, ಐರಿಷ್ ಇರಬಹುದು. ಇಲ್ಲ ಸ್ವಾಮಿ, ನಾನು ಆಂಗ್ಲನೇ. ಹೌದು, ನಿಮ್ಮ ಮಾತಿನ ರೀತಿಯಿಂದ ನಾನು ಹಾಗೆಂದೇ ಗ್ರಹಿಸಿದೆ. ನಿಮ್ಮಲ್ಲಿ ಅನೇಕ ಜನ ನಿಮಗೆ ಭರತ ವರ್ಷದ ಒಳ್ಳೆಯ ಗುಣಗಳನ್ನು ಗುರುತಿಸುವ ದೃಷ್ಟಿ ಇದೆ ಎನ್ನುವುದನ್ನು ತೋರಿಸಿದ್ದೀರಿ. ಹೌದು ಸ್ವಾಮಿ, ನಾನು ಅಂಥವರಲ್ಲಿ ಸೇರಿದವನು. ಭಾರತೀಯರನ್ನು ಎಷ್ಟು ಎಷ್ಟು ನೋಡುತ್ತಾ ಬಂದಿದ್ದೇನೆ, ಅಷ್ಟು ಅಷ್ಟು ನನಗೆ ಅವರ ವಿಷಯದಲ್ಲಿ ಪ್ರೀತಿ ಗೌರವ ಹೆಚ್ಚುತ್ತಾ ಬಂದಿದೆ. ನೌಕಾಶಾಖೆಯ ಕ್ಯಾಪ್ಟನ್ ಅಧಿಕಾರದಲ್ಲಿರುವ ಆತನಿಗೆ ನಮ್ಮ ಜನರ ಬಾಳಿನ ಒಳಗಿನ ಭಾಗವನ್ನು ಕಾಣುವ ಅವಕಾಶ ಬಹಳ ಇರುವುದಿಲ್ಲ. ನಿಮಗೆ ಹಾಗೆ ಎನ್ನಿಸುತ್ತಿದೆಯೇ ಸ್ವಾಮಿ? ನೋಡಿ, ನನ್ನ ಹಡಗಿನಲ್ಲಿ ನನ್ನ ಕೈ ಕೆಳಗೆ ನಿಮ್ಮ ದೇಶದ ಹುಡುಗರು 10 ಜನ ಇದ್ದರು. ಈ ಭೂಮಿ ಎಂದೇ ಆಗಲಿ ಅದಕ್ಕಿಂತ ಒಳ್ಳೆಯ 10 ಹುಡುಗರನ್ನು ಪಡೆದಿರಲಾರದು. ಅವರ ವಿಷಯವನ್ನು ನಾನು ಬಲ್ಲೆ. ಆ ತಿಳಿವಿನ ಆಧಾರದ ಮೇಲೆ ಹೇಳುತ್ತೇನೆ, ಈ 10 ಹುಡುಗರಿಗಿಂತ ಒಳ್ಳೆಯ 10 ಹುಡುಗರು ಯಾವುದೇ ದೇಶ ಎಂದೇ ಆಗಲಿ ಪಡೆದಿರಲಾರದು. ನಿಮ್ಮ ಪಾಲಿಗೆ ಬಂದ ಅನುಭವ ಒಳ್ಳಿತು ಎನ್ನಬೇಕು ಕ್ಯಾಪ್ಟನ್. ಇದು ಯಾವುದು ನಿಮ್ಮ ಹಡಗು? ಹಡಗು ಈಗ ಇಲ್ಲ ಸ್ವಾಮಿ, ನಾನು ಪುಣ್ಯವಶಾತ್ ಜೀವಂತನಾಗಿ ದಡಕ್ಕೆ ಬಿದ್ದಂತೆ ನನ್ನ ಆ ಹುಡುಗರು ಬಿದ್ದಿರಲಿ ಎಂದು ನನ್ನ ಆಸೆ. ನನ್ನ ಹಡಗಿನ ಹೆಸರು, ವಾರದ ಹಿಂದೆ ನಮ್ಮ ಜಪಾನಿ ಶತ್ರುಗಳು ಅವರನ್ನು ಬಾಂಬಿನಿಂದ ಸುಟ್ಟು ನುಚ್ಚು ನುರಿ ಮಾಡಿದರು. ಪತ್ರಿಕೆಯಲ್ಲಿ ನೀವು ಈ ಸಂಗತಿಯನ್ನು ಓದಿರಬೇಕಲ್ಲ. ಓ, ನೀವು ಆ ಹಡಗಿನ ಕ್ಯಾಪ್ಟನ್ ಸಾಹೇಬರೇ? ಆ ಹಡಗು ನಮ್ಮ ತರುಣಾಧಿಕಾರಿಗಳನ್ನು ತರಬೇತು ಮಾಡುತ್ತಿದ್ದ ಹಡಗು ಅಲ್ಲವೇ? ಹಾಗೆ ಯಾದವನು ಸುಟ್ಟನೆಂದು ಓದಿದಾಗ ನಮಗೆ ತುಂಬಾ ಅಸಹ್ಯವಾಯಿತು. ಹಡಗಿನಲ್ಲಿದ್ದ ಜನರೆಲ್ಲ ತೀರಿ ಹೋದರೆಂದು ಕಾಣುತ್ತದೆ ಎಂದು ಆ ಪತ್ರಿಕೆಯಲ್ಲಿ ವರದಿಯಾಗಿತ್ತಲ್ಲ. ತೀರಿದ್ದದ್ದು ನಿಜ ಸ್ವಾಮಿ. ತೀರಿದವರಲ್ಲಿ ಒಬ್ಬ ನಾನು ಸಾವಿನಿಂದ ಹಿಂದಿರುಗಿ ಬಂದಿದ್ದೇನೆ. ನನ್ನಂತೆ ಇನ್ನು ಕೆಲವರಾದರೂ ಹಿಂದಿರುಗಿ ಬಂದಿರಲಿ ಎಂದು ಬಯಸುತ್ತಿದ್ದೇನೆ. ನೀವಂತೂ ಜೀವದಿಂದ ಉಳಿದಿದ್ದೀರಲ್ಲ ಕ್ಯಾಪ್ಟನ್, ಅದೇ ಸಂತೋಷ. ನನ್ನ ಹುಡುಗರ ಸುದ್ದಿ ಮುಟ್ಟುವವರೆಗೆ ನನಗೆ ಸಂತೋಷ ಇಲ್ಲ ಸ್ವಾಮಿ. ನಾನು ದಡಮುಟ್ಟಿದ ರೇವಿನ ನಮ್ಮ ಕಚೇರಿಯಲ್ಲಿ ಹೇಳಿ ಬಂದಿದ್ದೇನೆ. ನನ್ನ ಹಡಗಿನ ಜನ ಎಲ್ಲಿ ದಡಮುಟ್ಟಿದರೂ ಸುದ್ದಿ ನನಗೆ ಒಡನೆ ತಿಳಿಸಬೇಕು ಎಂದು. ಸುದ್ದಿ ಮುಟ್ಟುವುದರಲ್ಲಿ ತಡವಾಗದೆ ಇರಲಿ ಎಂದು ನಾನು ರೇವಿನ ಊರಿನಲ್ಲಿ ನಿಲ್ಲುವ ಯೋಚನೆ ಮಾಡಿದ್ದೆ. ಆದರೆ ನಾನು ನೆಲವನ್ನು ಬಿಟ್ಟು 2 ವರ್ಷ ಹೆಚ್ಚು ನೀರ ಮೇಲೆ ಇದ್ದದ್ದಾಗಿದೆ. ನನ್ನ ಹೆಂಡತಿಯನ್ನು ನೋಡಬೇಕೆನಿಸಿತು, ಹೊರಟು ಬಂದೆ. ಕ್ಯಾಪ್ಟನ್ ಪತ್ನಿ ಪುಣೆಯಲ್ಲಿದ್ದಾರೋ? ಹೌದು ಸ್ವಾಮಿ, ನಮ್ಮಲ್ಲಿ ಅನೇಕ ಸಂಸಾರಗಳು ಈಗ ಇಲ್ಲಿಯ ಒಂದಲ್ಲ ಒಂದು ಕಂಟೋನ್ಮೆಂಟ್ನಲ್ಲಿ ನೆಲೆ ಮಾಡಿಕೊಂಡಿವೆ. ನನ್ನ ಹೆಂಡತಿ ಈ 4 ವರ್ಷ ಪುಣೆಯ ಕಂಟೋನ್ಮೆಂಟ್ನಲ್ಲಿ ಇದ್ದಾಳೆ. ಪಾಪ, ಆ ಹೆಣ್ಮಗಳು ಈ 2 ವರ್ಷದ ನಂತರ ಆದರೂ ನಿಮ್ಮನ್ನು ಕಾಣಬಹುದು ಎನ್ನುವುದು ಸಂತೋಷದ ಸಂಗತಿ. ಅದು ನಿಜ ಸ್ವಾಮಿ, ಒಬ್ಬರನ್ನೊಬ್ಬರು ಕಾಣುವುದು ನಮಗೊಂದು ಆನಂದ, ಅಡ್ಡಿ ಇಲ್ಲದೆ. ನನ್ನ ಹೆಂಡತಿ ತುಂಬಾ ಮಧುರ ಸ್ವಭಾವದವಳು, ಬಹು ಒಳ್ಳೆಯ ಸ್ತ್ರೀ ಸ್ವಾಮಿ. 1 ಸಲ ಅಲ್ಲ 10 ಸಲ ಅಲ್ಲ ನಾನು ನನ್ನ ಹಡಗಿನ ನನ್ನ ಕೋಣೆಯಲ್ಲಿ ಹಾಸಿಗೆ ಮೇಲೆ ಮೈ ಚಾಚಿ ಸುಮ್ಮನೆ ಅವಳನ್ನು ನೆನೆದು ಹೊತ್ತು ಕಳೆದಿದ್ದೇನೆ. ಅದು ಸಹಜದ ಮಾತೆ. ಹೌದು ಸ್ವಾಮಿ, ತಾವು ಬಾಳನ್ನು ಬಲ್ಲಿರಿ, ಇದನ್ನು ಊಹಿಸಿಕೊಳ್ಳುವಿರಿ. ಹಾಗೆಯೇ ಕ್ಯಾಪ್ಟನ್, ಒಬ್ಬಂಟಿಯಾದ ಹೆಂಡತಿ ತನ್ನ ಗಂಡನನ್ನು ನೆನೆಯುತ್ತಾಳೆ. ಗಂಡ ನೆನೆಯುವುದು 100 ಸಲ, ಹೆಂಡತಿ ನೆನೆಯುವುದು ಇಷ್ಟು ಅಷ್ಟು ಸಲ ಅಲ್ಲ, ಸದಾಕಾಲ ಇರಬೇಕು ಸ್ವಾಮಿ. ಆದರೆ ಹೆಣ್ಣಿಗೆ ಆ ಕಷ್ಟ ಗಂಡಿಗೆ ಇರುವಷ್ಟು ಇರಲಾರದು ಅಲ್ಲವೇ? ಹಾಗೆಂದರೆ ದೇಹಗಳ ವ್ಯತ್ಯಾಸ ಆಸೆಯನ್ನು ತಡೆದುಕೊಳ್ಳುವ ಶಕ್ತಿಯಲ್ಲಿ ವ್ಯತ್ಯಾಸ ಮಾಡುತ್ತದಲ್ಲ, ಗಂಡಿಗೆ ಇದು ಬಹಳ ಕಷ್ಟ. ಸಂದೇಹವಿಲ್ಲ, ನಮ್ಮ ಪುರಾಣಗಳು ತುಂಬಾ ಆಸೆಗೆ ಸೋತ ಮುನಿಗಳ ಚರಿತ್ರೆಯೇ ಇದೆ. ಆದರೆ ಹೆಣ್ಣಿಗಾದರೂ ಇದು ಕಷ್ಟದ ಸ್ಥಿತಿಯೇ, ಅವಳ ರೀತಿಯನ್ನು ಗಂಡು ಕಾಣ ಅಷ್ಟೇ. ಇದನ್ನೇ ಸ್ವಾಮಿ ನಾನು ತಮ್ಮ ಪ್ರಜ್ಞೆ ಎನ್ನುವುದು. ತಾವು ಹೀಗೆಂದು ಹೇಳಿದ ಮೇಲೆ ನನಗೂ ಇದು ನಿಜವಿರಬೇಕು ಎಂದು ಕಾಣುತ್ತದೆ. ಆದರೂ ನನ್ನ ಆಸೆ ನನ್ನನ್ನು ಭೂಗತ ಮಾಡಿದಂತೆ ಒಬ್ಬ ಹೆಣ್ಣಿನ ಆಸೆ ಅವಳನ್ನು ಭೂಗತ ಮಾಡೀತು ಎಂದು ನನಗೆ ತೋಚುವುದಿಲ್ಲ. ಮುಚ್ಚು ಮರೆ ಏನು ಸ್ವಾಮಿ, ನಾನು ನಿಮ್ಮೆದುರು ಒಪ್ಪಿಕೊಳ್ಳುತ್ತೇನೆ. ಹಲವು ಸಲ ನನಗೆ ಆಸೆಯಿಂದ ಬಿಡುಗಡೆ ಪಡೆದದ್ದಲ್ಲದೆ ನಿಲ್ಲಲಾಗದೆ ಹೋಯಿತು. ನಾನು ಅದರಿಂದ ಬಿಡಿಸಿಕೊಂಡೆನು. ಹೇಗೆ ಅಂತ ನಾನು ಕೇಳುವುದಿಲ್ಲ, ಕೇಳುವ ಕಾರಣ ಇಲ್ಲ, ತಿಳಿದ ವಿಷಯ. ಸರಿ, ಇದು ನಿಮ್ಮ ರೀತಿ, ಬೇರೆ ರೀತಿಯ ಮನುಷ್ಯ ಅದನ್ನು ಬೇರೆ ರೀತಿಯಲ್ಲಿ ಪಡೆಯುತ್ತಾನೆ. ನಿಜ ಸ್ವಾಮಿ, ಆದರೆ ನನ್ನ ತಿಳುವಳಿಕೆ ಹೀಗೆ, ಆ ಕ್ರಮ ಅಕ್ರಮ, ಈ ಕ್ರಮ ಅಪರಾಧ. ಸೇವಕನೊಬ್ಬನ ಸಂಗಡ ಸಲಿಗೆ ಬೆಳೆಸುವುದು ಸುಲಭವೆನ್ನಿಸಬಹುದು, ಆದರೆ ಅದರಿಂದ ಮೊಳೆಯುವ ಅನರ್ಥ ಬಹಳ. ಕೆಲಸಗಾರರೆದುರಿನಲ್ಲಿ ಗೌರವ ಕೆಡುತ್ತದೆ. ಒಡೆಯನಾದವನು ಒಡೆತನ ನಡೆಸುವಂತಿಲ್ಲ. ಅದು ತಪ್ಪಿದ್ದಲ್ಲ ಬಿಡಿ, ಆದರೆ
ಮೇಲುಪಟ್ಟ ಅಧಿಕಾರಿಗಳೇ ತಮ್ಮ ತಮ್ಮ ತಪ್ಪುವುದು ತಮ್ಮ ತಮ್ಮಲ್ಲಿ ತಪ್ಪುವುದು ಉಂಟೆಂದು ಕೇಳಿದ್ದೇನೆ. ಉಂಟು ಸ್ವಾಮಿ ಎಂದರೆ ನನ್ನ ಹಡಗಿನಲ್ಲಿ ಅದು ಅಸಾಧ್ಯವಾಗಿತ್ತು. ನನ್ನಲ್ಲಿ ಕೆಲಸ ಕಲೀಲಿಕ್ಕೆ ಬಂದಿದ್ದ ತರುಣರು ಆ 10 ಜನ 10 ರತ್ನ. ಅವರು ಸ್ವತಂತ್ರರಾಗಿ ಬಾಳುವ ದಿನಕ್ಕೆ ಯಾವ ತಪ್ಪು ಸರಿಯನ್ನು ಮಾಡಬಹುದು ಅದು ಅವರ ಹಣೆ ಬರಹ. ನನ್ನ ಬಳಿ ಕಲಿಯುತ್ತಿರುವಾಗ ಅವರನ್ನು ತಪ್ಪುದಾರಿಗೆ ಸೆಳೆಯುವುದು ಕಲಿಸುವವನ ಕೆಲಸ ಅಲ್ಲ. ಹೀಗೆ ಮಾಡುವವನು ಗುರು ಎಂಬ ಪದಕ್ಕೆ ಹೊಸ ಅರ್ಥ ಕೊಟ್ಟಂತೆ ಆದೀತು. ಹೀಗೆಂದು ಕ್ಯಾಪ್ಟನ್ ಮಹಾಶಯ ಅಪಹಾಸ್ಯದಲ್ಲಿ ಸ್ವಲ್ಪ ನಕ್ಕನು. ನಾನು ನಿಮ್ಮ ಸಂಕೋಚ ಉಚ್ಚ ಸ್ವಭಾವದ ಸಂಕೋಚ ಕ್ಯಾಪ್ಟನ್ ಎಂದೆನು. ಈ ಒಳ್ಳೆಯ ಮಾತಿಗಾಗಿ ವಂದನೆ ಸ್ವಾಮಿ. ಆದರೆ ನೀವು ಆ ನನ್ನ ತರುಣರನ್ನು ನೋಡಿದ್ದರೆ ಈ ಸಂಕೋಚ ಎಷ್ಟು ಸಹಜ ಎನ್ನುವುದನ್ನು ಅರಿಯುತ್ತಿದ್ದೀರಿ. ನಮ್ಮ ಜಪಾನಿ ಶತ್ರುಗಳು ಇಂತಹ ಹಡಗೊಂದನ್ನು ಸುಟ್ಟು ಬಿಟ್ಟರು ಹೇಗೆ? ಅಧಿಕಾರಿಗಳ ತರಬೇತಿಗೆ ನಿರಿಸಿರುವ ಹಡಗು ಸುಡುವುದು ಬಳಕೆಗೆ ವಿರೋಧ ಅಲ್ಲವೇ? ನೀವು ಕಾದುವಂತಿರಲಿಲ್ಲ ಅಲ್ಲ? ನನ್ನ ಹಡಗು ತರಬೇತು ಹಡಗು? ಹೌದು ಸ್ವಾಮಿ. ಆದರೆ ಇಂಥ ಹಡಗು ಬೇರೆ 3 ಇವೆ. ಭರತ ವರ್ಷದ ನೌಕಾದಳ ದೊಡ್ಡದಲ್ಲ, ಆದ್ದರಿಂದ ತರಬೇತಿ ಹಡಗಿನ ನಮ್ಮ ಪಾಲಿಗೂ ಅಷ್ಟು ಕೆಲಸ ಬಂತು. ನನ್ನ ಹಡಗಿನ ಪಾಲಿಗೆ ನಮ್ಮ ಸಮುದ್ರ ತೀರದ ಒಂದು ಭಾಗವನ್ನು ಕಾಯುವ ಹೊಣೆ ಬಿತ್ತು. ಇದು ಕಲಿಯಬೇಕಾದ ಕೆಲಸವೇ. ಕೆಲಸ ಕಲಿಸುತ್ತಾ ಕೆಲಸ ಕಲಿಯುತ್ತಾ ನಾನು ಶಿಷ್ಯ ತರುಣರು ನಮ್ಮ ಹಡಗನ್ನು ನಮ್ಮ ದೇಶದ ನೀರಿನಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ದಕ್ಷಿಣದಿಂದ ಉತ್ತರಕ್ಕೆ ಅಪಾಯವಿಲ್ಲದಾಗ ಬಹುದರ್ಪದಿಂದ ನಡೆಸಿದೆವು. ದೊಡ್ಡ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿದೆವು. ಒಂದು ದಿನ ಬೆಳಗಾಗ ಕಣ್ಣು ತೆರೆಯುವ ಹೊತ್ತಿಗೆ ಒಂದು ಜಪಾನಿ ರಾಕ್ಷಸ ನೌಕೆ ಅಷ್ಟು ದೂರದಿಂದ ಸಮುದ್ರದ ಮೇಲೆ ಕಂಡಿತು. ನಾವು ತೀರವನ್ನು ಕಾಯುವುದು ಎನ್ನುವುದು ಇಂಥ ಒಂದು ರಾಕ್ಷಸ ನೌಕೆ ಎದುರು ಬೀಳುವವರೆಗೆ ಮಾತ್ರ. ಅದು ಬಂದಿತ್ತೆಂದರೆ ನಮ್ಮ ಕೆಲಸ ಮುಗಿಯಿತು. ನಮ್ಮ ಹಡಗು ಅದರೊಂದಿಗೆ ಕಾದುವುದು ದಾಂಡಿಗನೊಂದಿಗೆ ಹಸುಳೆ ಕಾದುವುದು ಎಂದಂತೆ. ಎಲ್ಲ ಈಗ ಏನು ಮಾಡುವುದನ್ನು ಚಿಂತಿಸುತ್ತಾ ಇದ್ದೇನೆ ಜಪಾನಿ ಕ್ಯಾಪ್ಟನ್. ಒಡನೆ ಸೋಲೊಪ್ಪಿ ಇಲ್ಲ ನಿಮ್ಮ ಮೇಲೆ ಬಾಂಬೆ ಸೇಯುತ್ತೇವೆ ಎಂದು ಸುದ್ದಿ ಕೊಟ್ಟನು. ಸೋಲನ್ನೆಪ್ಪುವುದೇ ಪ್ರಾಯಶಃ ಅದೇ ಸರಿ. ಜೊತೆಗಿರುವ ಈ 10 ತರುಣರನ್ನು ಏಕೆ ಬಲಿ ಕೊಡಬೇಕು? ನಾನು ಒಬ್ಬನಾಗಿದ್ದರೆ ಶೌರ್ಯದ ಯೋಚನೆ ಮಾಡಬಹುದಾಗಿತ್ತು. ಈ ದೇಶ ತನ್ನ ಎಳೆಯರನ್ನು ನನ್ನ ಕೈಗೆ ಕೊಟ್ಟಿದೆ. ಇವರನ್ನು ಆ ತಾಯಿಗಾಗಿ ಉಳಿಸುವುದು ನನ್ನ ಕೆಲಸ. ನಿಮಗೆ ಹೀಗೆ ಎನ್ನಿಸಿತು? ಹೌದು ಸ್ವಾಮಿ. ಆದ್ದರಿಂದ ನಾನು ಒಡನೆಯೇ ಉತ್ತರ ಕೊಡಲಿಲ್ಲ. ಯೋಚಿಸುವುದಕ್ಕೆ ಸ್ವಲ್ಪ ಹೊತ್ತು ಕೊಡಿ, ಉತ್ತರ ಕೊಡುತ್ತೇನೆ ಎಂದೆ. ನನ್ನ ತರುಣರಲ್ಲಿ ಸಮಾಲೋಚನೆಯನ್ನು ನಡೆಸಿದೆ. ಸಮಾಲೋಚನೆ ನಡೆಸಿ ಬಾಂಬ್ ಹಾಕಿಸಿಕೊಳ್ಳುವುದೇ ಸರಿ ಎಂದು ನಿಶ್ಚಯಿಸಿದಿರಿ? ನಿಮ್ಮ ಊಹೆ ಸರಿ ಸ್ವಾಮಿ. ನನ್ನ ತರುಣರು ಒಬ್ಬನೂ ತಪ್ಪದೆ ಎಲ್ಲರೂ ನಾವು ಒಂದು ಕದನವನ್ನು ಕಂಡದು ಇದೇ ಮೊದಲು. ಇದರಲ್ಲಿ ಸೋತೆವು ಎನ್ನುವುದು ನಮಗಿಷ್ಟವಿಲ್ಲ. ನಾನು ಅಣ್ಣಂದಿರೇ ಬಾಂಬು ಬಿದ್ದಿತ್ತು, ನಾವೆಲ್ಲ ಸಾಯುವುದೇ ನಿಜ, ಮರೆಯಬೇಡಿ ಎಂದೆ. ಅವರು ಸೋಲೊಪ್ಪಿದ್ದೇವೆ, ದಾಸರಾಗುತ್ತೇವೆ, ಸಾಯುವವರೆಗೂ ನಮ್ಮ ಹಣೆಯಲ್ಲಿ ಸೋಲಿನ ಪಟ್ಟಿ ಕಟ್ಟಿಕೊಂಡು ತಿರುಗುತ್ತಿದ್ದೇವೆ. ಇದಕ್ಕಿಂತ ಸಾಯುವುದು ಮೇಲು ಎಂದರು. ಜಪಾನ್ ಮರಳಿ ಸಂಜ್ಞೆ ಮಾಡಿ ಪ್ರಶ್ನಿಸಿದಾಗ ಸೋಲು ಒಪ್ಪುವುದು ನಮಗಿಷ್ಟವಿಲ್ಲ, ನಿಮಗೆ ಬೇಕಾದನ್ನು ಮಾಡಿ ಎಂದು ಎಂದದ್ದೇ ತಡ ಹಾಗೆ ಬಾಂಬ್ ಎಸೆದನು. ಮತ್ತೊಮ್ಮೆ ಮರ್ಯಾದೆಗಾಗಿ ಇದೇ ಕೊನೆಯ ಮಾತು ಎಂದು ಹೇಳಿ ಹೌದು ಎಂದು ಹೇಳಿದ ಮೇಲೆ ಎಸೆದ. ಈ ಮೊದಲು ನಾವು ನಮ್ಮ ಮುಖ್ಯ ಕಚೇರಿಗೆ ಸನ್ನೆಯಿಂದ ಪರಿಸ್ಥಿತಿಯನ್ನು ವರದಿ ಮಾಡಿದ್ದೆವು. ನಮ್ಮ ವಿಷಯ ಅವರು ಎಲ್ಲ ಆಸೆಯನ್ನು ತೊರೆದಿರಬೇಕು. ಬಾಂಬ್ ಬರುವ ನಿರೀಕ್ಷೆಯಲ್ಲಿ ನಾವು ನಮಗಿದ್ದ ಸೌಕರ್ಯವನ್ನು ಬಳಸಿಕೊಂಡು ಆದಷ್ಟು ಜನ ಬದುಕುವಂತೆ ಎಚ್ಚರ ತೆಗೆದುಕೊಂಡೆವು. ಬಾಂಬ್ ಬಂದಿತ್ತು, ಅದೇನು ಹಾಗೆ ಅತ್ಯಂತ ಶಕ್ತಿಯ ಬಾಂಬ್ ಆಗಿರಲಾರದು. ಆದರೂ ನಮ್ಮನ್ನು ಮುಳುಗಿಸುವುದಕ್ಕೆ ಅಂತ ಮಹಾಬಾಂಬ್ ಬೇಕಿರಲಿಲ್ಲ. ಈ ಕಡಿಮೆ ಶಕ್ತಿಯ ಬಾಂಬ್ ಕೂಡ ನಮ್ಮ ಪಾಡನ್ನು ಮುಗಿಸುವುದಕ್ಕೆ ಅನವಶ್ಯಕವಾಗಿತ್ತು. ಹಡಗು ನುಚ್ಚು ನುರಿಯಾಗಿ ಮುಳುಗಿ ತೇಲಿದ್ದು ತೇಲಿ ಹೇಳ ಹೆಸರಿಲ್ಲದಂತೆ ಹೋಯಿತು. ಬಾಂಬಿನ ನಾಶನ ಕಾರ್ಯ ಮುಗಿದು ನಾನು ಅತ್ತ ಇತ್ತ ನೋಡಬಹುದು ಎನ್ನುವ ಹೊತ್ತಿಗೆ ನನ್ನ ಬಳಿಗೆ ಒಂದು ಮರದ ತೊಲೆ ತೇಲುತ್ತಿರುವುದನ್ನು ಕಂಡೆನು. ಅದನ್ನು ಅಪ್ಪಿಕೊಂಡು ಉಳಿದವರ ಗತಿ ಏನು ಸುತ್ತ ನೋಡಿದೆನು. ಇಂಥ ವೇಳೆಯಲ್ಲಿ ಉಪಯೋಗಿಸುವುದಕ್ಕೆ ನಿಮಗೆ ರಕ್ಷಾ ಕವಚಗಳು ಇರುತ್ತಲ್ಲ? ಎಲ್ಲ ವೇಳೆ ಇರುವುದಿಲ್ಲ ಸ್ವಾಮಿ. ಹಡಗಿನಲ್ಲಿ ಇರುವ ಒಬ್ಬೊಬ್ಬನಿಗೂ ಒಂದೊಂದು ಒಳ್ಳೆಯ ಕವಚ ಇರುವುದು ಅಪರೂಪ. ಎಲ್ಲ ಹಡಗಿನ ಪಾಡು ಇಷ್ಟೇ, ನನ್ನ ಹಡಗಿನ ಪಾಡು ಇದಕ್ಕೂ ಸ್ವಲ್ಪ ಕೀಳು. ನನಗೆ ತಿಳಿದ ಮಟ್ಟಿಗೆ ಒಂದು ಹಡಗನ್ನು ಇಂಥ ಕೆಲಸಕ್ಕೆ ನೇಮಿಸಿ ಕಳಿಸುವ ಮೊದಲು ಅದರಲ್ಲಿ ಇಂಥ ಎಲ್ಲ ಸಾಮಗ್ರಿ ಸಂಪೂರ್ಣವಾಗಿದೆ ಎಂದು ಬಲ್ಲವರು ಸಮರ್ಥಿಸಿರುತ್ತಾರೆ. ಅದೇನೋ ಸರಿ. ಆದರೆ ಕ್ಯಾಪ್ಟನ್ ಆದವನು ಅಥವಾ ಹಡಗಿನಲ್ಲಿರುವ ಬೇರೆ ಯಾವನೋ ಒಬ್ಬ ಮುಖ್ಯ ಕಚೇರಿಗೆ ಬಹಳ ಬೇಕಾದವನು ಅಥವಾ ಸರಕಾರದ ದೃಷ್ಟಿಯಲ್ಲಿ ಗಣ್ಯನಾದವನು ಆಗದಿದ್ದರೆ ಸಾಮಗ್ರಿ ಎಷ್ಟಿರಬೇಕೋ ಅಷ್ಟು ಇಲ್ಲದೆ ಹೋಗುವುದುಂಟು. ಲೆಕ್ಕಕ್ಕೆ ಸಾಮಾನು ಇರುತ್ತದೆ, ಎಲ್ಲ ಸಾಮಾನು ಕೆಲಸಕ್ಕೆ ಬರುವುದಿಲ್ಲ. ನಿಮ್ಮ ಮುಖ್ಯ ಕಚೇರಿಗೆ ನಿಮ್ಮ ಮೇಲೆ ಅಷ್ಟು ಪ್ರೀತಿ ಇಲ್ಲ ಎಂದೇ ನಿಮ್ಮ ಮಾತಿನ ಅರ್ಥವೇ ಕ್ಯಾಪ್ಟನ್? ಆ ವಿಷಯ ಮಾತನಾಡುವುದು ನನ್ನಲ್ಲಿ ಸರಿಯಲ್ಲ ಸ್ವಾಮಿ. ಆದರೂ ಅವರು ನಿಮ್ಮನ್ನು ಕ್ಯಾಪ್ಟನ್ ಪದವಿಗೆ ಏರಿಸಿದ್ದಾರಲ್ಲ? ಏರಿಸಿದ್ದಾರೆ ಸ್ವಾಮಿ. ನಾನು ಸೇವೆ ಮಾಡಿ ಏರಿದ್ದೇನೆ. ನನಗೆ ಬೇಕಾದ ಒಬ್ಬರು ಮೇಲೆ ಇದ್ದಾಗ ಕ್ಯಾಪ್ಟನ್ ಆದೆ. ನಿಜವಾಗಿ ನಾನು ಕ್ಯಾಪ್ಟನ್ ಆದದಕ್ಕೆ ಕಾರಣ ನನಗೆ ನಿಮ್ಮ ಜನದ ಮೇಲೆ ಪ್ರೀತಿ ಇದೆ ಎನ್ನುವುದು, ಆ ತರುಣರನ್ನು ತರಬೇತಿ ಮಾಡುವುದಕ್ಕೆ ಶಕ್ತನಾಗಿದ್ದೆ ಎನ್ನುವುದು. ಕ್ಯಾಪ್ಟನ್ ಆದೆ, ಕೆಲವು ದಿನದ ಮೇಲೆ ಮೇಲಿನ ಅಧಿಕಾರಿ ಬೇರೆ ಆದರೂ ನಾನು ದಿಕ್ಕು ಕೆಟ್ಟೆ. ನಿಮ್ಮ ಮುಖ್ಯ ಕಚೇರಿಗೆ ನೀವು ಕೆಟ್ಟಿರಿ ಎಂಬ ಭಯವಿಲ್ಲದೆ ಹೋಯಿತು. ನಾನು ಹಾಗಂದಲಾರೆ ಸ್ವಾಮಿ. ಆದರೆ ಜಪಾನ್ ಎಂಥ ಕ್ರೂರ ಎನ್ನುವುದನ್ನು ಬಲ್ಲವರು
ನನ್ನ ಈ ಸಣ್ಣ ಹಡಗನ್ನು ಕಾವಲು ಕೆಲಸಕ್ಕೆ ಹಾಕಿದ್ದು ಕನಿಕರದ ನಡೆಯಲ್ಲ. ಹೀಗಾಗಿ ನೀವು ಇಲ್ಲಿ ನಿಮ್ಮ ತರುಣರು ಆ ಸುತ್ತಿನಲ್ಲಿ ಸತ್ತೋ ಕೆಟ್ಟೋ ನೀರಿನಲ್ಲಿ ತೇಲುವುದಾಯಿತು. ಹೌದು ಸ್ವಾಮಿ, ಅಲ್ಲಿ ನನಗೆ ತಲೆ ಸ್ವಲ್ಪ ಗುಯಿ ಎನ್ನುತ್ತಿತ್ತು. ಉಳಿದವರಿಗೆ ಇನ್ನೂ ಹೆಚ್ಚು ಕಷ್ಟವಾಗಿರಬೇಕು. ಮರದ ತಲೆಯನ್ನು ಒಂದು ಕೈಯಿಂದ ಹಿಡಿದು ನನ್ನ ಕೈವೊಂದನ್ನು ಬೀಸಿ ನನ್ನ ಜೊತೆಯ ಜನರಿಗೆ ತೀರದ ಕಡೆಗೆ ಈ ಜನು ಯತ್ನಿಸಿ ಎಂದು ಸಂಜ್ಞೆ ಮಾಡಿದೆ. ನಾನು ಆ ದಿಕ್ಕಿನಲ್ಲಿ ಸರಿಯಲು ತೊಡಗಿದೆ. ಬಿಸಿಲೇರಿತು. ಅದನ್ನು ಸಹಿಸಿಕೊಂಡು ಜೋಂಪೇರಿ ಮುಳುಗದಂತೆ ಇರುವುದೇ ನನಗೆ ಸಾಕಾಯಿತು. ಕೊನೆಗೆ ತೀರವನ್ನು ಮುಟ್ಟಿದಿರಿ? ಸುಮಾರು 2 ದಿನದಲ್ಲಿ ಮುಟ್ಟಿದೆ ಸ್ವಾಮಿ. ಅನುಭವವುಳ್ಳ ನಾವಿಕನಿಗೆ ಇದು ಹೊಸದೇನೂ ಅಲ್ಲ. ಎಕ್ಸ್ ರೇವಿನ ದಕ್ಷಿಣಕ್ಕೆ 2 ಮೈಲಿಯಲ್ಲಿ ನಾನು ನೆಲ ಮುಟ್ಟಿದೆ. ಅಲ್ಲಿ ಕಂಡ ಜನರನ್ನು ಈ ಸ್ಥಳ ಯಾವುದು ಎಂದು ಕೇಳಿ ಸ್ವಲ್ಪ ನೀರು ರೊಟ್ಟಿ ಕೊಟ್ಟು ದಾರಿ ತೋರಿಸಿದರು. ಅದನ್ನು ಹಿಡಿದು ಎಕ್ಸ್ ರೇವಿನ ಕಚೇರಿಗೆ ಬಂದೆ. ಕಚೇರಿಯ ಜನಕ್ಕೆ ನೀವು ಜೀವದೊಂದಿಗೆ ಬಂದದ್ದು ಕಂಡು ಬಹಳ ಸಂತೋಷ ಆಗಿರಬೇಕು. ಆಗಿರಬೇಕು ಸ್ವಾಮಿ. ಆದರೆ ಯಾರು ಅದನ್ನು ಹೇಳಲಿಲ್ಲ, ತೋರಿಸಿಕೊಳ್ಳಲಿಲ್ಲ. ವರದಿ ಬರೆದುಕೊಡು ಎಂದರೂ ಬರೆದುಕೊಟ್ಟೆ. ನನ್ನ ಹೆಂಡತಿಯನ್ನು ನೋಡಲು ಪುಣೆಗೆ ಹೋಗಬೇಕು ಎಂದೆ. ಅವರು ಬೇಕಾದ ಕಾಗದ ಪತ್ರ ಮಾಡಿ ನನ್ನನ್ನು ಕಳುಹಿಸಿದರು. ಸರಿ, ಅಷ್ಟು ಉಪಕಾರವನ್ನು ಮಾಡಿದರಲ್ಲ. ಹೇಗೂ ಈಗ ನೀವು ಪುಣೆಯನ್ನು ಮುಟ್ಟಿ ಕೆಲವು ದಿನ ವಿಶ್ರಾಂತಿ ತೆಗೆದುಕೊಂಡು ಸ್ವಸ್ಥವಾಗಿರಬಹುದು. ಇರಬೇಕಾದೇ ಸ್ವಾಮಿ. ಆದರೆ ಇದು ನಡೆಯುತ್ತದೆ ಎಂದು ಖಚಿತವಾಗಿ ಹೇಳುವಂತಿಲ್ಲ. ಹಿಂದಿನ ಸಾರಿ ನಾನು 2 ವರ್ಷ ಒಂದೇ ಸಮನೆ ನೀರಿನ ಮೇಲಿದ್ದು ಹಿಂದಿರುಗಿ ಬಂದೆ. ಆದರೇನಂತೆ, 1 ವಾರ ಕಳೆಯಲಿಲ್ಲ, ನನ್ನನ್ನು ಮರಳಿ ನೀರಿಗೆ ಅಟ್ಟಿದ್ರು. ಇದು ಹೇಗಪ್ಪ ಅಂದ್ರೆ, ಯುದ್ಧದ ಕಾಲ ಸೌಕರ್ಯ ನೋಡುವುದಕ್ಕಾಗುತ್ತದೆಯೇ ಎನ್ನುವರು. ನಮ್ಮವರಾಗಿ ಯಾರಾದರೂ ನಮ್ಮ ಬೆನ್ನು ತಟ್ಟುವವರು ಇದ್ದರೆ ಹೇಗೋ, ಇಲ್ಲದಿದ್ದರೆ ತಲೆ ತಗ್ಗಿಸಿ ಹೇಳಿದಂತೆ ಮಾಡುವುದೇ ಉಳಿತು. ನಿಮ್ಮ ಜನ ನಿಮ್ಮ ನಿಮ್ಮಲ್ಲಿ ಇಂಥ ಪಕ್ಷಪಾತ ಇಲ್ಲದೆ ನಡೆದುಕೊಳ್ಳುತ್ತೀರಿ ಎನ್ನುವುದು ನಮ್ಮ ತಿಳುವಳಿಕೆ ಕ್ಯಾಪ್ಟನ್. ಸ್ವಾಮಿ, ತಾವು ಪ್ರಾಜ್ಞರು, ನಮಗೆ ಹೇಳಬೇಕಾದೇನಿದೆ ನೀವು ತಿಳಿಯುತ್ತೀರಿ. ನಾವೆಲ್ಲ ಒಂದು ಗೂಡಿ ಬಾಳುತ್ತೇವೆ ಅಂತ ನಾವು ತಿಳಿಯುತ್ತೇವೆ, ನೀವೆಲ್ಲ ಒಂದು ಗೂಡಿ ಬಾಳುತ್ತೀರಿ ಅಂತ. ನಿಜಕ್ಕೂ ನಮ್ಮಲ್ಲೂ ಅಷ್ಟೇ, ನಿಮ್ಮಲ್ಲೂ ಅಷ್ಟೇ. ಜನ 20 ಗುಂಪಾಗಿ ಬಾಳುತ್ತದೆ, ನಿಷ್ಪಕ್ಷಪಾತವೆಲ್ಲ ಗುಂಪಿನ ಒಳಗಡೆ. ಉಳಿದಂತೆ ಇದು ನನ್ನದು, ಅದು ಬೇರೆ, ಇದ್ದೇ ಇದೆ. ಈ ಸಲವಾದರೂ ನಿಮ್ಮನ್ನು ತಿರುಗಿ ಬೇಗನೆ ನೀರಿಗೆ ಅಟ್ಟದಿರಲಿ. ನಿಮಗೆ ಸ್ವಲ್ಪ ವಿಶ್ರಾಂತಿ ಸಮಾಧಾನ ಬೇಕು. ಜೊತೆಗೆ ಸ್ವಾಮಿ, ನನ್ನ ಹೆಂಡತಿಯೊಂದಿಗೆ ಕೂಡಿರುವ ಸುಖ ಬೇಕಾಗಿದೆ. ನಾಳೆ ನನ್ನ ಜೀವನದಲ್ಲಿ ತುಂಬಾ ಸುಖದ ದಿನ. ನಾಳೆ ಕ್ಯಾಪ್ಟನ್, ನೀವು ಇದೇ ರಾತ್ರಿ ಪುಣೆಯನ್ನು ಮುಟ್ಟುವಿರಿ ಕಾಣಿರಾ? ಹೌದು ಸ್ವಾಮಿ. ಆದರೆ ನಾನು ಈ ಹೊತ್ತೇ ನನ್ನ ಹೆಂಡತಿಯನ್ನು ಕಂಡು ಕಾಡಲು ಬಯಸುವುದಿಲ್ಲ. ಆಕೆ ನೀವು ಬರುತ್ತಿದ್ದೀರಿ ಎಂಬುದನ್ನು ಬಲ್ಲರು ಅಲ್ಲವೇ? ಇಲ್ಲ ಸ್ವಾಮಿ, ನಾನು ಬರುತ್ತೇನೆಂಬ ಸುದ್ದಿಯನ್ನು ಕಳುಹಿಸಿದ್ದರೆ ಆಕೆಯ ನಿರೀಕ್ಷೆಯ ವ್ಯಾಕುಲವನ್ನು ಹೆಚ್ಚಿಸಿದಂತಾಗುತ್ತಿತ್ತು. ಎಷ್ಟು ತಾಸಿನ ಕ್ಷೋಭೆ ಸ್ವಾಮಿ, ಒಬ್ಬರು ಬರುವುದಕ್ಕಾಗಿ ಇನ್ನೊಬ್ಬರು ಕಾಯುವುದು. ಅದಕ್ಕಾಗಿ ನಾನು ಹೀಗೆ ಯೋಚನೆ ಮಾಡಿದೆ. ನಾನು ಈ ರಾತ್ರಿ ಕಂಟೋನ್ಮೆಂಟ್ ಸೇರುತ್ತೇನೆ. ನಾಳೆ ಬೆಳಿಗ್ಗೆ ಎದ್ದು ನಾನು ಬಂದಿರುವುದನ್ನು ಹೇಳಿ ಕಳಿಸಿ 1.5 ಗಂಟೆ ಬಿಟ್ಟು ಆಕೆ ಇರುವಲ್ಲಿಗೆ ಹೋಗುತ್ತೇನೆ. ಆಕೆಯನ್ನು ಕಾಣುವುದು 6 ತಾಸು ಸಾವಕಾಶವಾಗುತ್ತದೆ. ಆದರೆ ಆಕೆಯ ಮನಸ್ಸಿಗೆ ಕಷ್ಟ ಕಡಿಮೆ. ನ್ಯಾಯವಾದ ಮಾತು ಕ್ಯಾಪ್ಟನ್. ನಿಮ್ಮ ಮರುಕ ಉನ್ನತ ಜೀವಿಯ ಮರುಕ. ಪುಣೆಯಲ್ಲಿ ಇರುವ ಕಾಲದಲ್ಲಿ ನಾನು ನಿಮ್ಮನ್ನು ಪುನಃ ಕಾಣಬಹುದಲ್ಲ. ಇಷ್ಟೆಲ್ಲ ಕಷ್ಟ ಸುಖ ತಿಳಿಸಿದ್ದೀರಿ, ಈ ಪರಿಚಯ ಇಷ್ಟಕ್ಕೆ ನಿಲ್ಲಬೇಕೇ? ಒಪ್ಪಿದೆ ಸ್ವಾಮಿ, ನಾನು ತಮ್ಮನ್ನು ಕಾಣುತ್ತೇನೆ. ಸಂತೋಷ. ನೀವು ಕಾಣಲು ಬಂದಾಗ ನಿಮಗೆ ನಿಮ್ಮ ವಾಡಿಕೆಯ ಭಕ್ಷ್ಯವನ್ನೇನಾದರೂ ಕೊಡಬೇಕೆಂದು ನನ್ನ ಆಸೆ. ಇದಕ್ಕೆ ಅನುಕೂಲ ಇರುವುದು ನಮ್ಮ ಕ್ಲಬ್ಬಿನಲ್ಲೇ. ನೀವು ಅಲ್ಲಿಗೆ ಬಂದರೆ ಉಪಕಾರ ಆಗುತ್ತದೆ. ನನ್ನ ಜೊತೆಯ ಬೇರೆ ಜನ ಇರುತ್ತಾರೆ, ಅವರನ್ನು ನೀವು ಕಾಣಬಹುದು. ನಿಮ್ಮಂತಹ ದೊಡ್ಡ ಮನುಷ್ಯರನ್ನು ನೋಡುವುದು ಅವರಿಗೂ ಸಂತೋಷ. ಅವಶ್ಯ ಸ್ವಾಮಿ. ನಾನು ಕ್ಯಾಪ್ಟನ್ ಸಾಹೇಬನಿಗೆ ನನ್ನ ಮನೆಯ ವಿಳಾಸವನ್ನು, ಕಚೇರಿಯ ವಿಳಾಸವನ್ನು ಕೊಟ್ಟು ನಮ್ಮ ಕ್ಲಬ್ ಇರುವ ರಾಜಮಾರ್ಗದ ಗುರುತನ್ನು ವಿವರಿಸಿದೆ. ನಮ್ಮ ರೈಲು ಪುಣೆಗೆ ಮಧ್ಯರಾತ್ರಿಯಲ್ಲಿ ಸೇರಿತು. ಅಲ್ಲಿ ನಮಸ್ಕಾರ ಹೇಳಿ ನಾವು ನಮ್ಮ ನೆಲೆಗೆ ಹೊರಟೆವು. ಹೊರಟು ಬರುವ ವೇಳೆಗೆ ನಾನು ಕೊನೆಗೆ ಮಾತಾಗಿ, ನೀವು ತಪ್ಪದೆ ನನ್ನನ್ನು ಕಾಣಬೇಕು ಕ್ಯಾಪ್ಟನ್ ಎಂದು ಹೇಳಿದೆ. ಖಂಡಿತ ಕಾಣುತ್ತೇನೆ ಎಂದು. ಹಾಗಾದರೆ ನಾಳೆ ಅಲ್ಲ, ನಾಳೆದು ಬರುತ್ತೀರಾ? ಬರುತ್ತೇನೆ ಸ್ವಾಮಿ. ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ.